ನಮಸ್ಕಾರ ವಿದ್ಯಾರ್ಥಿಗಳೇ, ಪಾಠಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ತಿಳಿತೇನೆ. ತ್ರಿಭುಜಗಳು ಪಾಠದ ಕೊನೆಯ ದಿನದ ಪಾಠದಲ್ಲಿದ್ದೇವೆ. ಇವತ್ತು 9ನೇ ತರಗತಿ ಗಣಿತ ತ್ರಿಭುಜಗಳು 8ನೇ ದಿನದಲ್ಲಿದ್ದೇವೆ. ಲೆಕ್ಕವನ್ನು ಮುಂದುವರಿಸುವ ಇವತ್ತಿನ ಲೆಕ್ಕವನ್ನು ಬರೆಯಿರಿ. ಒಂದು ಚಿತ್ರ ಮಾಡಿ, ಎ ಬಿ ಎಳೆಯಿರಿ, ಅದರ ಮಧ್ಯ ಬಿಂದುವಿನಿಂದ ಹಾದು ಹೋಗುವ ಹಾಗೆ ಪಿ ಕ್ಯೂ ಎಳೆಯಿರಿ. ಎ ಬಿ ಪಿ ಬಿ ಬಿ ಕ್ಯೂ ಎ ಕ್ಯೂ ಜೋಡಿಸಿ. ಈಗ ಎ ಬಿಗೆ ಪಿ ಬಿ ಸಮ, ಒಂದು ಕಡ್ಡಿ ಹಾಕಿ. ಎ ಕ್ಯೂಗೆ ಬಿ ಕ್ಯೂ ಸಮ, ಎರಡು ಕಡ್ಡಿ ಹಾಕಿ. ಈಗ ದತ್ತ ಬರೆಯುವ ಸಮನಾದ ಅಂಶಗಳನ್ನು ಬರೆಯುವ ಚಿತ್ರದಲ್ಲಿ ಪಿ ಎ ಸಮ ಪಿ ಬಿ, ಎ ಕ್ಯೂ ಸಮ ಪಿ ಕ್ಯೂ, ಪಿ ಎ ಸಮ ಪಿ ಬಿ, ಎ ಕ್ಯೂ ಸಮ ಬಿ ಕ್ಯೂ. ಸಾಧನೀಯ ಪಿ ಕ್ಯೂ ಲಂಬ ಎ ಬಿ ಮತ್ತು ಎ ಸಿ ಸಮ ಬಿ ಸಿ. ಪಿ ಕ್ಯೂ ಎ ಬಿಗೆ ಲಂಬಾರ್ಧಕ ಅಂತ ಹೇಳಿದ್ರೆ ಎ ಸಿ ಸಮ ಬಿ ಸಿ ಮತ್ತೆ ಸಿ ಬಿಂದುವಿನಲ್ಲಿ ಉಂಟಾದ ಕೋನಗಳು 90 ಡಿಗ್ರಿ ಅಂತೇಳಿ ತೋರಿಸ್ಬೇಕು ನಾವು. ಪಿ ಕ್ಯೂ ಲಂಬ ಎ ಬಿ, ಎ ಸಿ ಸಮ ಬಿ ಸಿ. ಈಗ ಸಾಧನೆ, ಈಗ ಪಿ ಕ್ಯೂವಿನ ಎಡಕ್ಕೆ ಒಂದು ತ್ರಿಭುಜ, ಬಲಕ್ಕೆ ಒಂದು ತ್ರಿಭುಜ ಉಂಟು. ತ್ರಿಭುಜ ಎ ಪಿ ಕ್ಯೂ ಮತ್ತು ತ್ರಿಭುಜ ಬಿ ಪಿ ಕ್ಯೂಗಳಲ್ಲಿ, ತ್ರಿಭುಜ ಎ ಪಿ ಕ್ಯೂ ಮತ್ತು ಬಿ ಪಿ ಕ್ಯೂಗಳಲ್ಲಿ ಎ ಪಿ ಸಮ ಬಿ ಪಿ ಎ ಕ್ಯೂ ಸಮ ಬಿ ಕ್ಯೂ. ಇನ್ನು ಪಿ ಕ್ಯೂ ಉಭಯ ಸಾಮಾನ್ಯ, ಈ ಬಾಹು ಈ ತ್ರಿಭುಜದಲ್ಲಿ ಉಂಟು, ಈ ತ್ರಿಭುಜದಲ್ಲಿ ಉಂಟು, ಉಭಯ ಸಾಮಾನ್ಯ. ಇದು ಮೂರು ಅಂಶಗಳನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ.
ಈಗ ಎರಡು ತ್ರಿಭುಜಗಳ ಮಧ್ಯೆ ಸರ್ವಸಮ ಚಿಹ್ನೆಯನ್ನು ಹಾಕಿ ತ್ರಿಭುಜ ಎ ಪಿ ಕ್ಯೂ ಸರ್ವಸಮ ತ್ರಿಭುಜ ಬಿ ಪಿ ಕ್ಯೂ ಕಾರಣ ಮೂರು ಬಾಹುಗಳು ಸಮ ಅದನ್ನೆಂತ ಹೇಳಿ ಕರೀತಾರೆ ಬಾ 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 ಈಗ ಪಿ ಬಿಂದುವಿನಲ್ಲಿ ಉಂಟಾದ ಎರಡು ಕೋನಗಳು ಸಮ ಕ್ಯೂ ಬಿಂದುವಿನಲ್ಲಿ ಉಂಟಾದ ಎರಡು ಕೋನಗಳು ಸಮ ಪಿ ಬಿಂದುವಿನಲ್ಲಿ ಉಂಟಾದ ಎರಡು ಕೋನಗಳು ಸಮ ಕ್ಯೂ ಬಿಂದುವಿನಲ್ಲಿ ಉಂಟಾದ ಎರಡು ಕೋನಗಳು ಸಮ ಅದನ್ನು ಬರೆಯುವ ತ್ರಿಭುಜ ಎ ಪಿ ಸಿ ಸಮ ಕೋನ ಸಿ ಪಿ ಬಿ ಕೋನ ಎ ಪಿ ಸಿ ಸಮ ಕೋನ ಸಿ ಪಿ ಬಿ ಕೋನ ಎ ಕ್ಯೂ ಸಿ ಸಮ ಕೋನ ಸಿ ಕ್ಯೂ ಬಿ ಕೋನ ಎ ಕ್ಯೂ ಸಿ ಸಮ ಕೋನ ಸಿ ಕ್ಯೂ ಬಿ ಈಗ ಅಕ್ಕಪಕ್ಕದ ಮೇಲ್ಭಾಗದ ಎರಡು ತ್ರಿಭುಜಗಳನ್ನು ತಗೊಳ್ಳು ಒಂದು ತ್ರಿಭುಜ ಎ ಪಿ ಸಿ ಇನ್ನೊಂದು ತ್ರಿಭುಜ ಬಿ ಪಿ ಸಿ ತ್ರಿಭುಜ ಎ ಪಿ ಸಿ ಮತ್ತು ತ್ರಿಭುಜ ಬಿ ಪಿ ಸಿಗಳಲ್ಲಿ ಎ ಪಿ ಸಮ ಬಿ ಪಿ ಕೋನ ಎ ಪಿ ಸಿ ಸಮ ಕೋನ ಬಿ ಪಿ ಸಿ ಪಿ ಸಿ ಉಭಯ ಸಾಮಾನ್ಯ ಪಿ ಸಿ ಉಭಯ ಸಾಮಾನ್ಯ ಎರಡು ತ್ರಿಭುಜಗಳ ನಡುವೆ ಸರ್ವಸಮ ಚಿಹ್ನೆ ಹಾಕಿ ಬರೀರಿ ತ್ರಿಭುಜ ಎ ಪಿ ಸಿ ಸರ್ವಸಮ ತ್ರಿಭುಜ ಬಿ ಪಿ ಸಿ ಕಾರಣ ಬಾ ಕೋ ಬಾ ಮತ್ತು ಸಿ ಬಿಂದುವಿನಲ್ಲಿ ಉಂಟಾದ ಎರಡು ಕೋನಗಳು ಒಂದಕ್ಕೊಂದು ಸಮ ಯಾಕೆ ಹೇಳಿದ್ರೆ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಎರಡು ಕೋನಗಳು ಸಮ ಸಮ ಆದರೆ 180 ಭಾಗಿಸು 2 90 ಡಿಗ್ರಿ ಕೋನ ಪಿ ಸಿ ಎ ಕೋನ ಪಿ ಸಿ ಎ ಸಮ ಕೋನ ಪಿ ಸಿ ಬಿ ಸಮ 180 ಭಾಗಿಸು 2 ಅಂತ ಹೇಳಿದ್ರೆ 90 ಡಿಗ್ರಿ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿಯು ಎತ್ತರವಾಗಿದೆ
ಎಡಿಯು ಎತ್ತರವಾಗಿದೆ. ಎರಡು ಅಂಶಗಳನ್ನು ಸಾಧಿಸಬೇಕು. ಒಂದನೆಯದು ಬಿಸಿಯು ಬಿಸಿಯನ್ನು ಬಿಸಿಯನ್ನು ಎಡಿ ದ್ವಿಭಾಗಿಸುತ್ತದೆ. ಬಿಸಿಯನ್ನು ಎಡಿ ದ್ವಿಭಾಗಿಸುತ್ತದೆ. ಎರಡನೇದು ಕೋನ ಎಯ ಕೋನ ಎಯ ಕೋನಾರ್ಧಕ ಎಡಿ ಕೋನ ಎಯ ಕೋನಾರ್ಧಕ ಎಡಿ ಎಂದು ತೋರಿಸಿ. ಕೋನ ಎಯ ಕೋನಾರ್ಧಕ ಎಡಿ ಎಂದು ತೋರಿಸಿ. ಈ ಚಿತ್ರವನ್ನು ಮಾಡಿ. ತ್ರಿಭುಜ ಎ ಬಿ ಸಿ, ಇಲ್ಲಿ ಬಿಂದು ಡಿ, ಎಡಿಯನ್ನು ಜೋಡಿಸಿ. ಡಿಯಲ್ಲಿ ಎರಡು ಲಂಬಕೋನ ಮಾಡಿ. ಎ ಬಿಗೆ ಒಂದು ಕಡ್ಡಿ, ಎ ಸಿಗೆ ಒಂದು ಕಡ್ಡಿ ಹಾಕಿ. ಆಯ್ತಾ? ಈಗ ದತ್ತ ಬರೆಯುವ. ತ್ರಿಭುಜ ಎ ಬಿ ಸಿಯಲ್ಲಿ ಎ ಡಿ ಲಂಬ ಬಿ ಸಿ, ಎ ಬಿ ಸಮ ಎ ಸಿ. ಎರಡು ಕೊಟ್ಟ ಅಂಶಗಳನ್ನು ಬರೆಯುವುದು. ಎ ಡಿ ಲಂಬ ಬಿ ಸಿ, ಎ ಬಿ ಸಮ ಎ ಸಿ. ಸಾಧನೀಯ ಕೋನ ಬಿ ಎ ಡಿ ಸಮ ಕೋನ ಡಿ ಎ ಸಿ. ಒಂದನೇ ಅಂಶ. ಎರಡನೇದು ಬಿ ಡಿ ಸಮ ಡಿ ಸಿ, ಬಿ ಡಿ ಸಮ ಡಿ ಸಿ. ಸಾಧನೆ ಒಂದು ತ್ರಿಭುಜ ಎಡದ್ದು, ಇನ್ನೊಂದು ತ್ರಿಭುಜ ಬಲದ್ದು ತಗೊಂಡು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿ ಯಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿ ಯಲ್ಲಿ ಕೋನ ಎ ಡಿ ಬಿ ಸಮ ಕೋನ ಎ ಡಿ ಸಿ ಸಮ 90 ಡಿಗ್ರಿ. ಕೋನ ಎ ಡಿ ಬಿ ಸಮ ಕೋನ ಎ ಡಿ ಸಿ ಸಮ 90 ಡಿಗ್ರಿ. ಲಂ ಬಿ ಬ ಅದೇ ಕ್ರಮದಲ್ಲಿ ಹೋಗುವ. ಮೊದಲು ಲಂಬ ಕೋನ, ಆಮೇಲೆ ವಿಕರ್ಣ, ಆಮೇಲೆ ಬಾಹು. ಇದು ಒಂದು ಲಂಬ ಕೋನ ತ್ರಿಭುಜ, ಇದು ಒಂದು ಲಂಬ ಕೋನ ತ್ರಿಭುಜ. ಲಂಬ ಕೋನ ಬರ್ದಾಯಿತು. ನೆಕ್ಸ್ಟ್ ವಿಕರ್ಣ ಎ ಬಿ ಸಮ ಎ ಸಿ. ಇನ್ನು ಒಂದು ಬಾಹು ಬೇಕು, ಅದು ಎ ಡಿ ಉಭಯ ಸಾಮಾನ್ಯ. ಆದ್ದರಿಂದ ಎರಡು ತ್ರಿಭುಜಗಳು ಸರ್ವಸಮ. ಲಂ ಬಿ ಬ ಕಾರಣ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ ಕಾರಣ ಲಂ ಬಿ ಬ. ಇದರಿಂದಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇಲ್ಲಿ ಜಾಗ ಇಲ್ಲ, ಈಚೆ ಬರ್ತಾ ಇದ್ದೇನೆ. ಬಿ ಡಿ ಸಮ ಸಿ ಡಿ, ಅನುರೂಪ ಬಾಹುಗಳು ಸಮ, ಅನುರೂಪ ಕೋನಗಳು ಸಮ. ಬಿ ಎ ಡಿ ಸಮ ಸಿ ಎ ಡಿ. ಸಾಧನೀಯದಲ್ಲಿ ಬರ್ತದೆ ಎರಡು ಆಯ್ತಲ್ಲ. ಸಾಧನೀಯದಲ್ಲಿ ಇರುವ ಎರಡು ಅಂಶಗಳನ್ನು ಸಾಧಿಸಿದ ಹಾಗೆ
ಬೈ. ಈಗ ಕೊನೆಯ ಲೆಕ್ಕ ಬರೀರಿ. ಬಿಇ ಮತ್ತು ಸಿಎಫ್ ಗಳು ತ್ರಿಭುಜ ಎಬಿಸಿಯ ಸಮ ಎತ್ತರಗಳಾಗಿವೆ. ತ್ರಿಭುಜ ಎಬಿಸಿಯ ಸಮ ಎತ್ತರಗಳಾಗಿವೆ. ಲಂ ವಿ ಬಾ ಸರ್ವಸಮ್ಮತಿಯ ನಿಯಮ ಬಳಸಿ ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ಎಬಿಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ ಚಿತ್ರ ಮಾಡಿ. ತ್ರಿಭುಜ ಎ ಬಿ ಸಿ, ಅದರಲ್ಲಿ ಬಿಇ ಲಂಬ ಎ ಸಿ, ಸಿ ಎಫ್ ಲಂಬ ಎ ಬಿ ಎಳಿ. ಇಯಲ್ಲಿ ಎರಡು ಲಂಬ ಕೋನ, ಎಫ್ನಲ್ಲಿ ಎರಡು ಲಂಬ ಕೋನ, ಬಿಇ ಸಮ ಸಿ ಎಫ್ ಎರಡು ಕೋನವನ್ನು ಕಟ್ಯ. ಸಮ ಎತ್ತರಗಳು, ಎತ್ತರಗಳು ಒಂದಕ್ಕೊಂದು ಸಮ. ಚಿತ್ರ ಆಯ್ತಾ? ಈಗ ಏನೆಲ್ಲ ಕೊಟ್ಟಿದ್ದಾರೆ ನೋಡ. ಎರಡು ಎತ್ತರಗಳು ಸಮ, ಎರಡು ಲಂಬ ಕೋನಗಳು ಸಮ, ಲಂಬ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಬಿ ಸಿ ಉಭಯ ಸಾಮಾನ್ಯ. ಎರಡೂ ಲಂಬಕೋನ ತ್ರಿಭುಜಗಳಿಗೆ ಅದು ಸಾಮಾನ್ಯ ಬಾಹು. ಹಾಗಾದ್ರೆ ಎರಡು ಲಂಬಕೋನ ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮ ಹೇಳಿ ಆಯ್ತು. ಲಂಬಕೋನ ಆಯ್ತು, ವಿಕರ್ಣ ಆಯ್ತು, ಬಾಹು ಆಯ್ತು. ಆದ್ದರಿಂದಾಗಿ ಕೋನ ಬಿಗೆ ಕೋನ ಸಿ ಸಮ, ಆದ್ದರಿಂದಾಗಿ ಎ ಬಿ ಸಮ ಎ ಸಿ ಅಲ್ವಾ? ದತ್ತ ಬರೆಯುವ ತ್ರಿಭುಜ ಎ ಬಿ ಸಿ ಯಲ್ಲಿ ಬಿಇ ಲಂಬ ಎ ಸಿ, ಸಿ ಎಫ್ ಲಂಬ ಎ ಬಿ. ಈ ಚಿಹ್ನೆಯನ್ನು ಲಂಬ ಅಂತ ಹೇಳಬೇಕು. ಬಿಇ ಲಂಬ ಎ ಸಿ, ಸಿ ಎಫ್ ಲಂಬ ಎ ಬಿ, ಮತ್ತು ಎತ್ತರಗಳು ಒಂದಕ್ಕೊಂದು ಸಮ. ಬಿಇ ಸಮ ಸಿ ಎಫ್. ಏನು ಸಾಧಿಸಬೇಕಂತೆ? ಸಮದ್ವಿಬಾಹು ತ್ರಿಭುಜ. ಒಂದ ಎರಡು ಕೋನಗಳು ಒಂದಕ್ಕೊಂದು ಸಮ, ಅಥವಾ ಬಾಹುಗಳು ಒಂದಕ್ಕೊಂದು ಸಮ. ಕೋನ ಬಿ ಸಮ ಕೋನ ಸಿ, ಅಥವಾ ಎ ಬಿ ಸಮ ಎ ಸಿ. ಎ ಬಿ ಸಮ ಎ ಸಿ ಸಾಧನೆ. ಎರಡು ಲಂಬಕೋನ ತ್ರಿಭುಜಗಳನ್ನು ತಗೊಳ್ಳುವ. ತ್ರಿಭುಜ ಬಿ ಎಫ್ ಸಿ ಮತ್ತು ತ್ರಿಭುಜ ಬಿಇ ಸಿ ಗಳಲ್ಲಿ, ತ್ರಿಭುಜ ಬಿ ಎಫ್ ಸಿ ಮತ್ತು ತ್ರಿಭುಜ ಬಿಇ ಸಿ ಗಳಲ್ಲಿ ಕೋನ ಬಿ ಎಫ್ ಸಿ ಸಮ ಕೋನ ಬಿಇ ಸಿ ಸಮ 90 ಡಿಗ್ರಿ. ಲಂಬ ಕೋನ ಫಸ್ಟಿಗೆ, ಆಮೇಲೆ ವಿಕರ್ಣ, ಆಮೇಲೆ ಬಾಹು, ಅದೇ ಕ್ರಮದಲ್ಲಿ ಬರೆಯುವ. ಕೋನ ಬಿ ಎಫ್ ಸಿ ಸಮ ಕೋನ ಬಿಇ ಸಿ ಸಮ 90 ಡಿಗ್ರಿ.
ಇಲ್ಲಿಗೆ ತ್ರಿಭುಜಗಳು ಪಾಠ ಮುಗಿಯಿತು. ಎರಡು ಪಾಠಗಳು ಪರೀಕ್ಷೆಗೆ ಉಂಟು. ತ್ರಿಭುಜಗಳು ಪಾಠ ಪೂರ್ತಿ ಉಂಟು. ಮಾಡಿದ ಪಾಠಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರ ಬರೆದು ಕಳುಹಿಸಿ. ಇಲ್ಲಿಗೆ ಇವತ್ತಿಗೆ ಪಾಠ ಸಾಕು. ನಾಳೆಯಿಂದ ಹೊಸ ಪಾಠ ಆರಂಭ ಮಾಡುವ. ಅದಕ್ಕೆ ಕೈವಾರ, ಸ್ಕೇಲ್, ಪೆನ್ಸಿಲ್, ಕೋನಮಾಪಕ ರೆಡಿ ಇರಬೇಕು ಎಲ್ಲರತ್ರ. ರಚನೆಗಳನ್ನು ಮಾಡ್ತೇನೆ. ಬಾಯ್.